ನಮಸ್ಕಾರ ಎಲ್ರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ ಅಹಿತ ಅವರು ಮತ್ತೆ ಸಂತೋಷ್ ಅವರು ಹೇಳ್ತಿದ್ದಾರೆ ಚಿಕ್ಕ ಸಿನಿಮಾ ಇಂಡಿಪೆಂಡೆಂಟ್ ಸಿನಿಮಾ ಅಂತ ಹೌದು ಬಟ್ ಐ ಟ್ರೂಲಿ ಬಿಲೀವ್ ದಟ್ ಕಂಟೆಂಟ್ ಇಸ್ ದ ಕಿಂಗ್ ದೊಡ್ಡ ಬಜೆಟ್ ಸಿನಿಮಾ ಆಗಿರಲಿ ಚಿಕ್ಕ ಬಜೆಟ್ ಸಿನಿಮಾ ಆಗಿರಲಿ ಏನೇ ಆಗಿರಲಿ ಸಿನಿಮಾ ಒಳ್ಳೇದು ಸಿನಿಮಾ ಚೆನ್ನಾಗಿದ್ರೆ ಅದು ಒಂದು ಕಿಂಗ್ ಸಿನಿಮಾನೇ ಅಂತ ನನಗನ್ಸುತ್ತೆ ಇದೊಂದು ಒಳ್ಳೆ ಸಿನಿಮಾ ಅಂತ ನಾನು ಅನ್ಕೊಂಡು ಮಾಡಿದ್ದೀನಿ ನಿಮ್ಮ ರಿಯಾಕ್ಷನ್ ಕೂಡ ಏನೋ ಕೇಳ್ಬಿಟ್ಟು ನೋಡ್ಬಿಟ್ಟು ಖುಷಿ ಆಯ್ತು ಲೈಕ್ ದ ಲೈಕ್ ಎವ್ರಿಬಡಿ ಸೇಯಿಂಗ್ ಅಂಡ್ ಐ ವಿಲ್ ಆಲ್ಸೋ ಆ್ಯಡ್ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾ ರೀಚ್ ಆಗಲಿ ಆದಷ್ಟು ಇವಾಗ ಏನಾಗ್ತಿದೆ ಅಂದರೆ ಎಲ್ಲ ಕೋವಿಡ್ ಪ್ರಾಬ್ಲಮ್ಸ್ ಎಲ್ಲ ಆದ ನಂತರ ನಾವು ನೋಡಿರೋ ಹಾಗೆ ಫಿಲ್ಮ್ ಬಿಸ್ನೆಸ್ ನೋಡಿರೋ ಹಾಗೆ ಎಲ್ಲ ದೊಡ್ಡ ಸಿನಿಮಾಗಳೇ ತುಂಬ ಪ್ರಾಫಿಟ್ಸ್ ಮಾಡ್ತೀವಿ ಒಳ್ಳೇದು ಸಿನಿಮಾ ಇಂಡಸ್ಟ್ರಿಗೆ ತುಂಬ ಒಳ್ಳೇದು ಅದು ಆ್ಯಕ್ಚುಲಿ ಬಟ್ ಇನ್ನೊಂದು ಕಡೆ ನೋಡಿದ್ರೆ ಇನ್ನೊಂದು ಸೈಡ್ ಆಫ್ ದ ಕಾಯಿನ್ ನೋಡಿದ್ರೆ ಚಿಕ್ಕ ಸಿನಿಮಾಗಳು ಅಂದರೆ ಒಂದು KGF ತುಂಬ ದೊಡ್ಡದಾಗಿ ನಮ್ಗೆ ತುಂಬ ದೊಡ್ಡ ಹೆಸರು ತಂದುಕೊಡ್ತು ಇಡೀ ಇಂಡಿಯಾದಲ್ಲಿ ಗ್ರೇಟ್ ನಂಗೆ ತುಂಬ ಹೆಮ್ಮೆ ಇದೆ ಮೈ ಫೇವ್ರೆಟ್ ಆ್ಯಕ್ಟರ್ ಡಿರೆಕ್ಟರ್ ಆಲ್ ಆಫ್ ದೆಮ್ ಆರ್ ದೇರ್ ಆ್ಯಂಡ್ ಚಾರ್ಲಿ ಆಗಿರಲಿ ಇವಾಗ ಕಾಂತಾರ ತುಂಬ ಚೆನ್ನಾಗಿ ಓಡ್ತಾ ಇದೆ ಖುಷಿ ಇದೆ ಬಟ್ ಅದ್ರ ಇನ್ನೊಂದು ಕಡೆ ಸಾಕಷ್ಟು ಚಿಕ್ಕ ಚಿಕ್ಕ ಸಿನಿಮಾಗಳು ಬಂದು ಹೋಗ್ತಾ ಇವೆ ಅಂದರೆ ದೊಡ್ಡ ಸಿನಿಮಾಗಳಿಗೆ ಪ್ರಾಫಿಟ್ಸ್ ಆಗ್ತಾ ಇದೆ ಚಿಕ್ಕ ಸಿನಿಮಾಗಳಲ್ಲಿ ಕಂಟೆಂಟ್ ಇದೆ ಅದು ಏನಕ್ಕೆ ಅಷ್ಟೊಂದು ರೀಚ್ ಆಗ್ತಿಲ್ಲ ಆಮೇಲೆ ನಾನು ಇಲ್ಲಿ ಬರಕ್ ಮುಂಚೆ ನಾನು ಯಾರ ಜೊತೆನೋ ಮಾತಾಡ್ತಾ ಇದ್ದೆ ಅವ್ರು ಹೇಳ್ತಾ ಇದ್ರು ಈ ಒಂದು ಸಿನಿಮಾ ತುಂಬ ಚೆನ್ನಾಗಿತ್ತು ಬಟ್ ಥಿಯೇಟ್ರಲ್ಲಿ ಓಡಲಿಲ್ಲ ಚಿಕ್ಕ ಸಿನಿಮಾ ನಾನು OTTಯಲ್ಲಿ ನೋಡಿದಾಗ ಅಯ್ಯೋ ಸಿನಿಮಾ ಥಿಯೇಟ್ರಲ್ಲಿ ಯಾಕೆ ಓಡಲಿಲ್ಲ ಇಷ್ಟ ಚೆನ್ನಾಗಿತ್ತಲ್ಲ ಅಂತೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಸೊ ರೇಷಿಯೋ ನೋಡಿದ್ರೆ ಒಂದು 10 ದೊಡ್ಡ ಸಿನಿಮಾ ಬರುತ್ತೆ ಒಂದು 100 ಚಿಕ್ಕ ಸಿನಿಮಾ ಬರುತ್ತೆ ಓಕೆ ಸೊ ದೊಡ್ಡ ಸಿನಿಮಾಗಳು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಪಬ್ಲಿಸಿಟಿನೂ ಹಂಗೆ ಮಾಡ್ತಾರೆ ಅವ್ರು ಆಬ್ವಿಯಸ್ಲಿ ಬಟ್ ಚಿಕ್ಕ ಸಿನಿಮಾಗಳಲ್ಲಿ ಕಂಟೆಂಟು ಅದೆಲ್ಲ ಇರುತ್ತೆ ಬಟ್ ರೀಚ್ ಅಷ್ಟೊಂದು ಇರಲ್ಲ ನನಗೆ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಅಂತ ನನಗೆ ಗೊತ್ತಿಲ್ಲ ಸೊಲ್ಯೂಷನ್ ಏನು ಅಂತಲೂ ಗೊತ್ತಿಲ್ಲ ಬಟ್ ಇದು ನಮಗೆ ನನಗೆ ಗೊತ್ತು ಬಟ್ ನಿಮ್ಮ ಮುಂದೆ ಅದೇ ಹೇಳ್ತಾ ಇದ್ದೀನಿ ಆದಷ್ಟು ರೀಚ್ ಮಾಡಿಸಿ ನಮ್ಮ ಸಿನಿಮಾನ ಒಳ್ಳೆ ಸಿನಿಮಾ ಜನ ಬಂದು ಈ ಸಿನಿಮಾನ ನೋಡಬೇಕು ಎಂಜಾಯ್ ಮಾಡ್ತಾರೆ ಅಂದರೆ ಮದುವೆ ಅಂದಮೇಲೆ ಯೂನಿವರ್ಸಲ್ ಸಬ್ಜೆಕ್ಟ್ ಅಲ್ವಾ ಎಂಜಾಯ್ ಮಾಡ್ತಾರೆ ಸೊ ಪ್ಲೀಸ್ ಹೆಲ್ಪ್ ಅಸ್ ಸಪೋರ್ಟ್ ಅಸ್ ಆ್ಯಂಡ್ ಮೇಕ್ ಅಸ್ ರೀಚ್ ದ ಆಡಿಯನ್ಸ್